ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿದ್ದಾರೆ. ಇದೇ ಮೊದಲನೇ ಬಾರಿಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಬ್ಬರವನ್ನು ಸೃಷ್ಟಿ ಮಾಡಿ, ಜೊತೆಗೆ ಟಿಕೆಟ್ ಸಿಗಲಿಲ್ಲ ಅಂದರೂ ಕೂಡ ಕಾಂಗ್ರೆಸ್ನಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿ ಕಾಂಗ್ರೆಸ್ನಲ್ಲಿ ಬಹಳ ಕರ್ತವ್ಯ ನಿಷ್ಠೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಇವತ್ತು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಮೇಡಮ್ ಅವರು ಹೇಳಿ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದೀರಿ, ಸಾಕಷ್ಟು ಹೋರಾಟವನ್ನು ಮಾಡಿದ್ರಿ, ಎಮ್ ಎಲ್ ಎ ಆಗಬೇಕಾಗಿತ್ತು, ಎಮ್ ಎಲ್ ಎ ಆಗಲಿಲ್ಲ, ಸೊ ಅಧ್ಯಕ್ಷರಾಗಿದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ಸಾಮಾನ್ಯ ಹೆಣ್ಣುಮಗಳು ರಾಜಕಾರಣದಲ್ಲಿ ಗುರುತಿಸ್ಕೊಂಡು ಈ ಒಂದು, ಇದು ಬಹಳ ದೊಡ್ಡ ಆಯೋಗ, ಬಹಳ ಜವಾಬ್ದಾರಿ ಇರುವಂಥ ಆಯೋಗ. ಇದನ್ನು ನನಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೆ ಮತ್ತು ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ನನಗೆ ಕೊಟ್ಟಿದ್ದಾರೆ. ಖಂಡಿತವಾಗಲೂ ಹೆಣ್ಣು ಮಕ್ಕಳ ಧ್ವನಿಯಾಗಿ ಧೈರ್ಯವಾಗಿ ಅವರ ಪರ ನಿಂತ್ಕೊಳ್ತೇನೆ. ಸಾಮಾಜಿಕ ನ್ಯಾಯ ಮತ್ತು ಶೈಕ್ಷಣಿಕ ನ್ಯಾಯ ಮತ್ತು ದೌರ್ಜನ್ಯಕ್ಕೆ ಒಳಗಾದಂಥ ಪ್ರತಿಯೊಂದು ಹೆಣ್ಣಿನ ಪರವಾಗಿ ನಾನು ಹೋರಾಡ್ತೇನೆ. ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರುವಂಥ ಕೆಲಸ ಮಾಡ್ತೇನೆ. ಖಂಡಿತ ನಾನು ಟಿ ದಾಸರಹಳ್ಳಿ ಜನತೆಗೆ ಭಾಳ ದೊಡ್ಡ ಅಭಿನಂದನೆಗಳನ್ನು ಹೇಳ್ತೀನಿ. ನನಗೆ ರಾಜಕೀಯವಾಗಿ ಶಕ್ತಿ ತುಂಬಿದಂಥ ಕ್ಷೇತ್ರ, ತಂದೆ ಇಲ್ಲದ ಮಗಳು ನಾನು. ಎಲ್ಲರೂ ನನ್ನ ತಂದೆ ತಾಯಿಯಂದಿರು, ನನ್ನ ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಯರಾಗಿ ನನ್ನ ಬೆನ್ನಿಂದೆ ನಿಂತ್ಕೊಂಡ್ರು. ಇವತ್ತು ಈ ಒಂದು ಆಯೋಗದ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದು ಅದು ಎಲ್ಲ ನಿಮ್ಮಿಂದ, ಆಮೇಲೆ ಮತ್ತೆ ಇದು ನಿಮಗೋಸ್ಕರ. ಕಡೆಯ ಉಸಿರಿರುವವರೆಗೂ ನಿಮಗೋಸ್ಕರ ನಾನು ದುಡಿತೀನಿ, ಅದು ನನ್ನ ಪಣ. ಆಮೇಲೆ ಹೆಣ್ಣು, ನಾನೊಬ್ಳು ಹೆಣ್ಣಾಗಿ ಹೆಣ್ಣಿನ ಅಂತಃಕರಣವನ್ನು ಅರ್ಥ ಮಾಡ್ಕೊಳ್ಬಲ್ಲೆ. ಆ ಹೆಣ್ಣಿನ ಧ್ವನಿಯಾಗಿ ನಿಂತ್ಕೊಂಡು ಕೆಲಸ ಮಾಡುವಂಥ ಒಂದು ಆಯೋಗವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿಯಿಂದ ಪ್ರಾಮಾಣಿಕತೆಯಿಂದ ನಾನು ನಡ್ಕೊಂಡು ಮುಂದೆ ನಡೆಸ್ತೀನಿ, ಈ ಆಯೋಗವನ್ನು ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಹೇಳಿ ನಾನು ಅನಿಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಜೊತೆಗೆ ನೀವು ಈ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಅಂತ ಅನ್ಕೊಂಡಿದ್ರೆ ಅಥವಾ ಬೇರೆ ಪೋಸ್ಟ್ಗೆ ಏನಾದರೂ ಆಸೆ ಪಟ್ಟಿದ್ರೆ? ನಾನು ಯಾವುದೇ ಒಂದು ಪೋಸ್ಟ್ನ ಕೇಳಿರಲಿಲ್ಲ, ಬಟ್ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಇದನ್ನೇ ಕೊಡಬೇಕು, ನಿಭಾಯಿಸ್ತಾಳೆ ಈ ವಿಮೆನ್ ಕಮಿಷನ್ ಚೇರ್ಮನ್ ಆ ಆಯೋಗವನ್ನು ನಿಭಾಯಿಸ್ತಾಳೆ ಅನ್ನೋ ಒಂದು ನಂಬಿಕೆ ಇಟ್ಟು ನಾನು ಕೊಟ್ಟಿದ್ದಾರೆ. ಏನೆಲ್ಲ ಮಹಿಳೆಯ ಒಂದು ಅಭಿವೃದ್ಧಿ, ಮಹಿಳೆಯರ ಒಂದು ಅಭಿವೃದ್ಧಿ ಅಂತ ಬಂದಾಗ ಏನೆಲ್ಲ ಗುರಿಗಳನ್ನು ಸಾಧಿಸ್ಬೇಕು ಅನ್ಕೊಂಡಿದ್ದೀರಿ, ಅಥವಾ ಹೇಗೆ ಮಹಿಳೆಯರ ಅಭಿವೃದ್ಧಿಗೆ ಯೋಜನೆಗಳನ್ನ ಹಾಕ್ಕೊಳ್ಬೇಕು ಅನ್ಕೊಂಡಿದ್ದೀರಿ ಅಂತ? ನಾನು ಪ್ರತಿ ಜಿಲ್ಲೆಯನ್ನು ಓಡಾಡಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಇಡೀ ರಾಜ್ಯ ಓಡಾಡಬೇಕು. ಸಮಯ ಭಾಳ ಕಡಿಮೆ ಇದೆ, ಬಟ್ ಆದರೆ ನನಗೆ ಕೊಟ್ಟಂಥ ಈ ಆಯೋಗದ ಒಂದು ಉಪಯೋಗನ ನಾನು ಜನರಿಗೆ ತಲುಪಬೇಕು, ಜನರಿಗೆ ಸೇವೆ ಮಾಡಬೇಕು. ನಾನು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದ ಜನ, ಎಸ್ಪೆಷಲಿ ಮಹಿಳೆಯರು ಭಾಳಷ್ಟು ಕಷ್ಟದಲ್ಲಿ, ಶೋಷಿತ ವರ್ಗದಲ್ಲಿ ಮತ್ತು ಎಜುಕೇಷನಿಂದ, ವಿದ್ಯೆಯಿಂದ ವಂಚಿತರಾಗಿರೋ ಹೆಣ್ಮಕ್ಳಿದ್ದಾರೆ, ಮತ್ತು ತಾಂಡಗಳಲ್ಲಿರುವಂಥ ಹೆಣ್ಮಕ್ಳು, ಮತ್ತು ಹಟ್ಟಿಗಳಲ್ಲಿರುವಂಥ ಹೆಣ್ಮಕ್ಳು, ಮತ್ತು ಫ್ಯಾಕ್ಟ್ರಿ ಇಂಡಸ್ಟ್ರಿ ಲೇಬರ್ಸು, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡ್ತಾ ಇರೋ ಹೆಣ್ಮಕ್ಳು, ಜೈಲಲ್ಲಿರೋ ಹೆಣ್ಮಕ್ಳು, ಮತ್ತು ಹಾಸ್ಪಿಟ್ಲು ನರ್ಸಸ್ಸು, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇರುವಂಥ ಕೆಳವರ್ಗದಲ್ಲಿ ಅಂದರೆ ಡಿ ಗ್ರೂಪ್ನಲ್ಲಿ ಕೆಲಸ ಮಾಡ್ತಾ ಇರುವಂಥ ಹೆಣ್ಮಕ್ಳು, ಶೋಷಿತ ವರ್ಗ ದಮನಿತ ವರ್ಗದ ಹೆಣ್ಮಕ್ಳು, ಹಿಂದುಳಿದ ಹೆಣ್ಮಕ್ಳು, ಪ್ರತಿ ಒಬ್ಬರ ಧ್ವನಿಯಾಗಿ ಅವರ ಪರವಾಗಿ ನಿಂತ್ಕೊಂಡು ಅವರಿಗೆ ಸಲ್ಲಬೇಕಾದಂಥ ಸವಲತ್ತುಗಳನ್ನು ಕೊಡಿಸೋದ್ರಲ್ಲಿ, ನ್ಯಾಯವನ್ನು ಕೊಡಿಸೋದ್ರಲ್ಲಿ ಯಾವತ್ತೂ ಹಿಂದೆ ಹೆಜ್ಜೆ ಇಡದೆ ಪ್ರತಿ ಕ್ಷಣ ಪ್ರತಿ ದಿನ ಕೊಟ್ಟಿರೋ ಆ ಸಮಯದಲ್ಲಿ ನಾನು ಆ ಹೆಣ್ಣಿನ ಪರ ನಿಂತ್ಕೊಳ್ತೀನಿ. ಒಬ್ಳು ತಾಯಿಯಾಗಿ, ಒಬ್ಳು ಮಗಳಾಗಿ, ಒಬ್ಳು ಸಹೋದರಿಯಾಗಿ ನಾನು ನಿಮ್ಮೆಲ್ಲರೂ ಪರ ನಿಂತ್ಕೊಳ್ತೇನೆ. ನನ್ನ ಜೊತೆ ಜೊತೆಯಲ್ಲಿ ನೀವು ನಿಂತ್ಕೊಳ್ಳಿ. ನನ್ನನ್ನು ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿರೋ ಅಂಥವಳು, ಒಬ್ಳು ರಾಜಕಾರಣಿನೋ ಅಥವಾ ಆ ಥರ ತಿಳಿಬೇಡಿ. ನಾನೊಂದು ಸಾಮಾನ್ಯ ಹೆಣ್ಣುಮಗಳು, ನಿಮ್ಮೊಟ್ಟಿಗೆ ನಿಂತ್ಕೊಂಡು ನಿಮ್ಮ ಜೊತೆ ಜೊತೆಯಲ್ಲಿ ನಿಮ್ಮ ಕೈ ಹಿಡಿದು ನಡೆಯೋ ಅಂಥ ಹೆಣ್ಣುಮಗಳು. ಖಂಡಿತ ಬನ್ನಿ, ನನ್ನೊಟ್ಟಿಗೆ ನಿಂತ್ಕೊಳ್ಳಿ. ನಿಮಗೆ ನ್ಯಾಯ ಸಿಗುವಂಥದ್ರಲ್ಲಿ ನಾನು ಹಿಂದೆ ಹೆಜ್ಜೆ ಇಡೋದಿಲ್ಲ. ಅದು ಏನೇ ಆಗಿರಲಿ ನಿಮ್ಮ ಪರವಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.
ನೋಡಿದ್ರಲ್ಲ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಹಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಆ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿ ಮಹಿಳೆಯರ ಸಬಲೀಕರಣಕ್ಕಾಗಿ ದುಡಿದು ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರನ್ನು ತರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅಮರ್ ಜೊತೆ ಅನಿಲ್ ತಲಕಟ್ಟಿ, ಜನಶಕ್ತಿ ನ್ಯೂಸ್, ಬೆಂಗಳೂರು.